ವಾರ್ತೆಗಳ ವಿವರ ಪದ್ಮಶ್ರೀ ಪುರಸ್ಕೃತ ಗಮಕ ಗಂಧರ್ವ ಹೆಚ್.ಆರ್. ಕೇಶವಮೂರ್ತಿ ಅವರಿಗೆ ಮೇ 28 ರಂದು ಸಂಜೆ 5:30 ಕ್ಕೆ ಕುವೆಂಪು ರಂಗಮಂದಿರದಲ್ಲಿ ಪುರದ ಪುಣ್ಯ ಹೆಸರಿನ ಅಡಿಯಲ್ಲಿ ನಾಗರಿಕ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಎಂದು ಸಮಿತಿಯ ಸಂಚಾಲಕ ಕುಮಾರ ಶಾಸ್ತ್ರಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಿವಮೊಗ್ಗ ಸಮೀಪದ ಹೊಸಹಳ್ಳಿ ಗ್ರಾಮದ ಹೆಚ್.ಆರ್. ಕೇಶವಮೂರ್ತಿ ಅವರು ಈ ನಾಡು ಕಂಡ ಶ್ರೇಷ್ಠ ಗಮಕಿಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತಗಳನ್ನು ಗಮಕ ಕಲೆಯ ಮೂಲಕ ನಾಡಿನ ಮನೆ ಮನಗಳಿಗೆ ತಲುಪಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಅವರು 70 ವರ್ಷಗಳಿಂದ ಗಮಕ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿದ್ದಾರೆ ಎಂದರು ಇವರ ಅಮೂಲ್ಯ ಸೇವೆಯನ್ನು ಕೇಂದ್ರ ಸರ್ಕಾರ ಗುರುತಿಸಿ 2022 ರಲ್ಲಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಆ ಮೂಲಕ ಗಮಕ ಕಲೆಗೆ ರಾಷ್ಟ್ರೀಯ ಮನ್ನಣೆ ದೊರೆತಂತಾಗಿದೆ ಕೇಶವಮೂರ್ತಿಗಳು ಗಮಕ ವಾಚನ ಕಲೆಗೆ ಹೊಸ ಆಯಾಮ ನೀಡಿದವರು ಅದಲ್ಲದೆ ನೂರಾರು ಶಿಷ್ಯರಿಗೆ ಗಮಕ ದೀಕ್ಷೆ ನೀಡಿದ್ದಾರೆ ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಮತ್ತು ದೂರದರ್ಶನದ ಮೂಲಕ ಪದ್ಮಶ್ರೀ ಮತ್ತೂರು ಕೃಷ್ಣಮೂರ್ತಿ ಅವರೊಂದಿಗೆ ಕಾರ್ಯಕ್ರಮ ಸರಣಿ ನೀಡಿ ಪ್ರಸಿದ್ಧರಾಗಿದ್ದಾರೆ ಎಂದರು ಈ ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡಿದ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಟಿಆರ್ ಅಶ್ವಥ ನಾರಾಯಣ ಶ್ರೇಷ್ಠಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ವಿಧಾನ ಪರಿಷತ್ ಸಭಾಪತಿ ಡಿ ಎಸ್ ಶಂಕರಮೂರ್ತಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಅಶೋಕ್ ಹರ್ನಹಳ್ಳಿ ಇನ್ನು ಆಧ್ಯಾತ್ಮಿಕ ಚಿಂತಕ ಹಿರೇಮಗಳೂರು ಕಣ್ಣನ್ ಮಾಜಿ ಸಚಿವ ಕೆಸಿಶ್ವರಪ್ಪ ಶಾಸಕರುಗಳಾದ ಎಸ್ ರುದ್ರೇಗೌಡ ಅನೂರ್ ಮಂಜುನಾಥ್ ಅಶೋಕ್ ನಾಯಕ್ ಡಿಎಸ್ ಅರುಣ್ ಮೇಯರ್ ಸುನಿತಾ ಅಣ್ಣಪ್ಪ ಮುಂತಾದವರು ಭಾಗವಹಿಸಲಿದ್ದಾರೆ ಎಂದರು ನಮಗೆಲ್ಲ ತಿಳಿದಿರೋ ಹಾಗೆ ಶಿವಮೊಗ್ಗಕ್ಕೆ ಮೊಟ್ಟ ಮೊದಲನೇ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಇದು ಹಿಂದೆ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿ ಬಂದಿತ್ತು ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೇ ವಾಸ ಮಾಡಿಕೊಂಡು ತಮ್ಮ ಜೀವನವನ್ನು ಪೂರ್ತಿ ಕಳೆದಂಥ ಶ್ರೀ ಹೆಚ್.ಆರ್. ಕೇಶವಮೂರ್ತಿ ಅವರು ತಮ್ಮ ಜೀವನ ಪೂರ್ತಿ ಗಮಕ ಕಲೆಗಾಗಿ ಮೀಸಲಿಟ್ಟಂತಹ ವ್ಯಕ್ತಿ ಅವರ ಸಾಧನೆಯನ್ನು ಗಮನಿಸಿ ಕೇಂದ್ರ ಸರ್ಕಾರದವರು 2022 ಸಾಲಿನ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರಿಗೆ ಪ್ರದಾನ ಮಾಡಿದ್ದಾರೆ ಇದು ನಮಗೆಲ್ಲ ಬಹಳ ತುಂಬ ಹೆಮ್ಮೆ ವಿಷಯ ಅಂತ ದೊಡ್ಡ ವ್ಯಕ್ತಿನ ನಮ್ಮ ಕಣ್ಮುಂದೆ ಇರಬೇಕಾದ್ರೆ ನಾವು ಅವ್ರನ್ನೆಲ್ಲ ಗೌರವಿಸೋದು ಸನ್ಮಾನಿಸೋದು ನಮ್ಮದೆಲ್ಲ ಕರ್ತವ್ಯ ಅಂತ ತಿಳ್ಕೊಂಡು ಶಿವಮೊಗ್ಗ ಕರ್ನಾಟಕ ಗಮಕ ಕಲಾ ಪರಿಷತ್ ಶಾಖೆಯವರು ಒಂದು ಯೋಚನೆ ಮಾಡಿ ಶಿವಮೊಗ್ಗೆಯಲ್ಲಿ ಇರುವ ವಿವಿಧ ಸಂಘ ಸಂಸ್ಥೆಗಳು ರಂಗಕಲೆಯಲ್ಲಿರ್ಬೋದು ಮಾಧ್ಯಮದವರಿರ್ಬೋದು ಸಾಹಿತ್ಯ ಚಟುವಟಿಕೆಗಳಿರುವಂಥ ಎಲ್ಲ ಥರದ ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಒಂದು ಶ್ರೀ ಪದ್ಮಶ್ರೀ ಹೊಸಳ್ಳಿ ಆರ್ ಕೇಶವಮೂರ್ತಿ ಅಭಿನಂದನಾ ಸಮಿತಿ ಅಂತ ಮಾಡಿ ಅವರಿಗೆ ಈ ತಿಂಗಳ 28ನೇ ತಾರೀಕು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಕುವೆಂಪು ರಂಗಮಂದಿರದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದೆ ಅದರ ನಿಮಿತ್ತ ಇವತ್ತಿನ ಪತ್ರಿಕಾಗೋಷ್ಠಿ ಈ ಪತ್ರಿಕಾಗೋಷ್ಠಿ ನೀವೆಲ್ಲ ಬಂದಿರಾ ನಿಮಗೆಲ್ಲ ತುಂಬ ಹೃದಯದ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ಹೊಸಳ್ಳಿ ಕೇಶವಮೂರ್ತಿಯವರನ್ನ ಸನ್ಮಾನ ಮಾಡೋದಕ್ಕಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಹರ್ನಹಳ್ಳಿ ಅವರು ಬರ್ತಾ ಇದ್ದಾರೆ ಅವತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡೋದಕ್ಕಾಗಿ ಶ್ರೀ ಹಿರೇಮಂಗಳೂರು ಕಣ್ಣನ್ ಅವರು ಇರ್ತಾರೆ ನಮ್ಮ ಜೊತೆಯಲ್ಲಿ ಶ್ರೀ ವೈಎಸ್ವಿ ದತ್ತಾದವರು ಅವರು ತುಂಬ ಉತ್ತಮವಾದಂಥ ವ್ಯಾಖ್ಯಾನಕಾರರು ಹಾಗೂ ಲೇಖಕರು ಸಮಾಜ ಸೇವಕರು ಅವರು ಕೂಡ ಅವತ್ತಿನ ಕೇಶವಮೂರ್ತಿಗಳ ಅಭಿನಂದನಾ ನುಡಿಯನ್ನು ಮಾಡೋದಕ್ಕಾಗಿ ಬರ್ತಾ ಇದ್ದಾರೆ ಜೊತೆಯಲ್ಲಿ ಶಿವಮೊಗ್ಗೆಯ ಹಿರಿಯರು ಆದರಣೀಯರು ಆದಂತಹ ಶ್ರೀ ಡಿ ಎಚ್ ಶಂಕರಮೂರ್ತಿಯವರು ಕೂಡ ಅವತ್ತು ವೇದಿಕೆ ಮೇಲಿರ್ತಾರೆ ಇದಲ್ಲದೆ ಶಿವಮೊಗ್ಗೆಯಲ್ಲಿ ವಾಸವಾಗಿರುವಂತಹ ಶಿವಮೊಗ್ಗ ಜಿಲ್ಲೆಯ ಜನಪ್ರತಿನಿಧಿಗಳು ಶ್ರೀ ಕೆ ಈಶ್ವರಪ್ಪನವರು ರುದ್ರೇಗೌಡರು ಆಯನೂರು ಮಂಜುನಾಥ್ ಡಿ ಎಸ್ ಅರುಣ್ ಅಶೋಕ್ ನಾಯಕ್ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆ ಮೇಯರ್ ಆದಂತಹ ಶ್ರೀಮತಿ ಸುನೀತಾ ಅಣ್ಣಪ್ಪ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಉಪಸ್ಥಿತರಿರ್ತಾರೆ ಅವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ 5:30 ಮಹಾವೀರ ಸರ್ಕಲ್ನಿಂದ ಒಂದು ಮಾಡಬೇಕು ಅಂತ ಯೋಚನೆ ಮಾಡಿದೆ ಶೋಭಾ